ಒಂದು ದೇವಸ್ಥಾನವನ್ನ ಒಡಿ, ವಾರಕ್ಕೆರಡು ಒಡಿ, ತಿಂಗಳಿಗೆ ನಾಲ್ಕು ಒಡಿ, ಅದು ಸತ್ಯವೇ ಆಗಿದ್ರೆ ಏ ಅವಿವೇಕಿ ಚೀಫ್ ಸೆಕ್ರೆಟರಿ ನಿನಗೆ ನಾನು ಕೇಳ್ತೇನೆ, ಮೊಟ್ಟ ಮೊದಲಿಗೆ ನೀನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಓದು. 30 ವರ್ಷ ಅಧಿಕಾರದ ಗದ್ದುಗೆಯನ್ನು ಅನುಭವಿಸಿದ ನಿನಗೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಅಧ್ಯಯನ ಮಾಡುವ ಬುದ್ಧಿವಂತಿಕೆ ಇಲ್ವೇ? ನಿಜ, ನಾವು ತಾಳ್ಮೆವಂತರು, ಆದರೆ ಇದೇ ಹಿಂದೂ ಸಮಾಜ ತನ್ನ ಮೇಲಾದ ಅನ್ಯಾಯವನ್ನ, ತನ್ನ ನೆಲದ ಮೇಲೆ ಆದ ಆಕ್ರಮಣವನ್ನ, ದಬ್ಬಾಳಿಕೆ ದೌರ್ಜನ್ಯಗಳನ್ನ ಸಾವಿರ ವರ್ಷಗಳಷ್ಟು ಸುದೀರ್ಘವಾಗಿ ಎದುರಿಸಿ ಬದುಕಿ ಬಂದ ಪರಾಕ್ರಮಿ ಸಮಾಜ ಹಿಂದೂ ಸಮಾಜ, ಹಿಂದೂ ಸಮಾಜ, ಹಿಂದೂ ಸಮಾಜ. ಹುಚ್ಚುಗಡಿ ಗ್ರಾಮದ ಆದಿಶಕ್ತಿ ತಾಯಿ ಮಹದೇವಮ್ಮನ ದೇವಸ್ಥಾನವನ್ನ ಧ್ವಂಸ ಮಾಡಿದ ಘಟನೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರುವಂತಹ ಜಾಗೃತ ಹಿಂದೂ ನಾಗರಿಕ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ, ಆತ್ಮೀಯ ಯುವಜನ ಮಿತ್ರರಿಗೆ ನಮಸ್ಕರಿಸುತ್ತೇನೆ. ಬಂಧುಗಳೇ, ಇದು ಕೇವಲ ಪ್ರತಿಭಟನೆಯ ಕಾರ್ಯಕ್ರಮ ಮಾತ್ರ ಅಲ್ಲ, ಸರ್ಕಾರದ ಎದುರಿನಲ್ಲಿ ಭಿಕ್ಷೆಯನ್ನ ಬೇಡುವಂತಹ ಬೇಡಿಕೆಯ ಪ್ರತಿಭಟನೆಯೂ ಇದಲ್ಲ. ಯಾವ ಸುಪ್ರೀಂ ಕೋರ್ಟಿನ ಆದೇಶದ ಹೆಸರನ್ನ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ನಂಜನಗೂಡಿನ ತಹಸೀಲ್ದಾರ್ ವರೆಗೆ ಏನು ತಮಗೆ ತೋಚಿದಂತೆ ಅನ್ಯಾಯವನ್ನ ಎಸಗುವಂತಹ, ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಎಸಗುವಂತಹ, ಪಾಪದ ಕೃತ್ಯವನ್ನ ಎಸಗುವಂತಹ ರಕ್ತಸರಿಗೆ ಧಿಕ್ಕಾರವನ್ನ ಕೂಗಿ ಇದೇ ಮೊದಲ ಘಟನೆ, ಇದೇ ಕೊನೆಯ ಘಟನೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವುದಕ್ಕಾಗಿ ನಡೆಸಿರುವಂತಹ ಒಂದು ಎಚ್ಚರಿಕೆಯ ಗಂಟೆಯ ನಿನಾದದ ಸಭೆ ಇವತ್ತು ಮೈಸೂರಿನಲ್ಲಿ ಆರಂಭ ಆಗಿದೆ. ಬಂಧುಗಳೇ, ನಾವು ಹಿಂದೂಗಳು ನಮ್ಮ ತಾಳ್ಮೆ ಎಷ್ಟರ ಮಟ್ಟಿಗಿನದು ಅನ್ನುವುದನ್ನ ಒಬ್ಬ ಲೆಫ್ಟಿಸ್ಟ್ ಇವತ್ತು ಪತ್ರಿಕೆಯಲ್ಲಿ ಹೇಳ್ತಾನೆ. ಭಾರತದ ಹಿಂದೂಗಳನ್ನ, ಭಾರತದ ಹಿಂದೂ ಸಂಘಟನೆಗಳನ್ನ ತಾಲಿಬಾನಿನ ಜೊತೆಯಲ್ಲಿ ಹೋಲಿಸುವುದು ತಪ್ಪು. ಹಿಂದೂಗಳು ಸಹನಶೀಲರು, ತಾಳ್ಮೆವಂತರು ಅನ್ನುವ ಮಾತನ್ನ ಅವರು ಉಲ್ಲೇಖ ಮಾಡ್ತಾರೆ. ನಿಜ, ನಾವು ತಾಳ್ಮೆವಂತರು, ಆದರೆ ಇದೇ ಹಿಂದೂ ಸಮಾಜ ತನ್ನ ಮೇಲಾದ ಅನ್ಯಾಯವನ್ನ, ತನ್ನ ನೆಲದ ಮೇಲೆ ಆದ ಆಕ್ರಮಣವನ್ನ, ದಬ್ಬಾಳಿಕೆ ದೌರ್ಜನ್ಯಗಳನ್ನ ಸಾವಿರ ವರ್ಷಗಳಷ್ಟು ಸುದೀರ್ಘವಾಗಿ ಎದುರಿಸಿ ಬದುಕಿ ಬಂದ ಪರಾಕ್ರಮಿ ಸಮಾಜ ಹಿಂದೂ ಸಮಾಜ, ಹಿಂದೂ ಸಮಾಜ, ಹಿಂದೂ ಸಮಾಜ. ಹಿಂದೂ ಅನ್ಯಾಯವನ್ನು ಸಹಿಸುವುದಿಲ್ಲ, ಹಿಂದೂ ಅಪಮಾನವನ್ನು ಒಪ್ಪುವುದಿಲ್ಲ, ಹಿಂದೂ ಆಕ್ರಮಣಗಳಿಗೆ ತಲೆಯನ್ನ ತಗ್ಗಿಸುವುದಿಲ್ಲ ಅನ್ನುವುದನ್ನ ಸಾವಿರ ವರ್ಷ ಜಗತ್ತಿಗೆ ತೋರಿಸಿಕೊಟ್ಟಿರುವವರು ನಾವು. ಇವತ್ತು ನಮ್ಮದೇ ನೆಲದಲ್ಲಿ, ನಮ್ಮದೇ ಜನರಿಂದ
ನಮ್ಮ ನಂಬಿಕೆಗಳ ಮೇಲೆ ನಡೆದಿರುವ ದಪ್ಪಾಳಿಕೆ ದೌರ್ಜನ್ಯವನ್ನ ನಾವು ಸಹಿಸುವುದು ಸಾಧ್ಯ ಇಲ್ಲ ಇದನ್ನು ಧಿಕ್ಕರಿಸುವುದಕ್ಕಾಗಿಯೇ ಇವತ್ತು ನಾವು ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಇದು ಹೋರಾಟದ ಮೊದಲನೆಯ ಮೆಟ್ಟಿಲು ಮೊದಲನೆಯ ಮೆಟ್ಟಿಲು ಮೊದಲನೆಯ ಮೆಟ್ಟಿಲು ಇದನ್ನು ಯಾವುದಾದರೂ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗದೆ ಹೋರಾಟದ ರಣರಂಗದಿಂದ ನಾವು ಹಿಂದೆ ಸರಿಯುವವರಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಸುಪ್ರೀಂ ಕೋರ್ಟಿನ ಆದೇಶ ಅಜ್ಞಾನಿ ಅವಿವೇಕಿ ಮುಖ್ಯ ಕಾರ್ಯದರ್ಶಿಗೆ ನಾನು ಕೇಳ್ತೇನೆ 30 ವರ್ಷ ಅಧಿಕಾರದ ಗದ್ದುಗೆಯನ್ನು ಅನುಭವಿಸಿದ ನಿನಗೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಅಧ್ಯಯನ ಮಾಡುವ ಬುದ್ಧಿವಂತಿಕೆ ಇಲ್ಲವೇ ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಹುಚ್ಚುಗಣಿಯ ಹುಚ್ಚುಗಣಿಯ ಆ ಆದಿಶಕ್ತಿ ಮಹಾದೇವಿಯ ದೇವಸ್ಥಾನವನ್ನು ಧ್ವಂಸ ಮಾಡು ಅಂಥೇಳಿ ಜಿಲ್ಲಾಧಿಕಾರಿಗೆ ಆದೇಶವನ್ನು ಕೊಟ್ಟಿದೆಯೇ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟೇ ಇಲ್ಲ ದಿನಕ್ಕೊಂದು ದೇವಸ್ಥಾನವನ್ನು ಒಡಿ ವಾರಕ್ಕೆರಡು ಒಡಿ ತಿಂಗಳಿಗೆ ನಾಲ್ಕು ಒಡಿ ಗಂಟೆ ಗಂಟೆಗೆ ನನಗೆ ವರದಿಯನ್ನ ನೀಡು ಇದು ಪತ್ರಿಕೆಯಲ್ಲಿ ಬಂದಿರುವ ಸುದ್ದಿ ಸತ್ಯಾಸತ್ಯತೆಯ ಅರಿವು ನನಗಿಲ್ಲ ಅಕಸ್ಮಾತ್ ಅದು ಸತ್ಯವೇ ಆಗಿದ್ರೆ ಏ ಅವಿವೇಕಿ ಚೀಫ್ ಸೆಕ್ರೆಟರಿ ನಿನಗೆ ನಾನು ಕೇಳ್ತೇನೆ ಬಹಳ ಸ್ಪಷ್ಟವಾಗಿದೆ ಬಹಳ ಸ್ಪಷ್ಟವಾಗಿದೆ ತೆರವುಗೊಳಿಸುವುದು ಅದರ ಅಂತಿಮ ಆಯ್ಕೆ ದೇವಸ್ಥಾನವನ್ನು ತೆರವುಗೊಳಿಸುವುದು ಆದೇಶದಂತೆ ಅಂತಿಮ ಆಯ್ಕೆ ಮೊದಲು ಹೇಳ್ತದೆ ಅದು ನ್ಯಾಯಬದ್ಧವಾಗಿಯೇ ಇದ್ದದ್ದೇ ಆದರೆ 2008ಕ್ಕಿಂತ ಮುಂಚೆಯೇ ಅದು ನಿರ್ಮಾಣ ಆಗಿದ್ದೇ ಆಗಿದ್ರೆ ಅದನ್ನು ರೆಗ್ಯುಲರೈಸ್ ಮಾಡು ಅದನ್ನು ಸಕ್ರಮಗೊಳಿಸು ಇದು ಸ್ಪಷ್ಟವಾದ ಆದೇಶ ಎರಡನೇದು ಹೇಳ್ತದೆ ಕಾನೂನು ಸರಿ ಜನರ ಭಾವನೆಯನ್ನು ಗುರುತಿಸು ಅವರ ಭಾವನೆಗೆ ಮನ್ನಣೆಯನ್ನು ಕೊಡು ಅದನ್ನು ಸ್ಥಳಾಂತರ ಮಾಡು ಸ್ಥಳಾಂತರ ಮಾಡು ಎರಡೂ ಆಗಲಿಲ್ಲ ಆಗ ಅದನ್ನು ತೆರವುಗೊಳಿಸು ಹಗಲೊತ್ತಿನಲ್ಲಿ ಎಣ್ಣೆ ಹಾಕೊಂಡು ಎಸಿ ರೂಮ್ನಲ್ಲಿ ಕೂತ್ಕೊಂಡು ಆ ವಿಧಾನಸೌಧದ ಒಳಗೆ ನಾನು ಏನು ಮಾಡಿದ್ರು ನಡೀತದೆ ನಾನು ಏನು ಬರೆದರೂ ನಡೀತದೆ ಭಾರತ ಬ್ರಿಟಿಷರ ಕಾಲಡಿಯಲ್ಲಿ ಇಲ್ಲ ಭಾರತ ಪ್ರಜಾತಂತ್ರದ ದೇಶದಲ್ಲಿ ಇದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಬ್ರಿಟಿಷ್ ಆಳರಸರ ಕಾಲದಲ್ಲಿ ಆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಡಿದ್ದೆ ಆಟ ಮಾಡಿದ್ದೆ ನಾಟಕ ಇವತ್ ಹಾಗೆ ನಡೆಯುವುದು ಸಾಧ್ಯವೇ ಇಲ್ಲ ಸುಪ್ರೀಂ ಕೋರ್ಟಿನ ಹೆಸರು ಹೇಳಿಕೊಂಡು ಅದರ ಮೇಲೆ ಅತ್ಯಾಚಾರ ಇದನ್ನ ಈ ಕಡೆಗೆ ಲಕ್ಷ್ಯ ಕೊಡಿ ಅದರ ಬಗ್ಗೆ ದಯವಿಟ್ಟು ಯಾರು ಲಕ್ಷ್ಯವನ್ನ ಕೊಡಬೇಡಿ ನೋಡಬೇಕಾದವರು ಅರ್ಥ ಆಗುವ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕಾದವರು ಬಂಧುಗಳೇ ನಮ್ಮ ಹೋರಾಟ ಯಾರ ವಿರುದ್ಧ ಇದನ್ನು ಮನದಟ್ಟು ಮಾಡಿಕೊಡ್ತೇನೆ ಸುಪ್ರೀಂ ಕೋರ್ಟ್ ಅನ್ನುವಂತಹ ಪ್ರಜಾತಂತ್ರದ ಮಹಾದೇವಾಲಯ ಅದರ ಹೆಸರನ್ನ ದುರುಪಯೋಗಪಡಿಸಿಕೊಳ್ಳುವ ತಮ್ಮ ವೈಯಕ್ತಿಕ ತೀಟೆ ತೆವಲುಗಳನ್ನು ತೀರಿಸಿಕೊಳ್ಳುವ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಇವತ್ತು
ಹುಚ್ಚುಗಣಿಯ ಆ ದೇವಸ್ಥಾನ ಈಗ ಪಟ್ಟಿ ಇದೆ. ನಿನ್ನೆಯ ವಿಜಯವಾಣಿ ಪತ್ರಿಕೆಯ ವರದಿಯಂತೆ 1276 ದೇವಸ್ಥಾನಗಳನ್ನು ಗುರುತು ಮಾಡಿದ್ದಾರೆ. ಇದಕ್ಕೆ ಅರ್ಹತೆ ಏನು ಯಾರಿಗೂ ಗೊತ್ತಿಲ್ಲ. ಆ ಹುಚ್ಚುಗಣಿಯ ದೇವಸ್ಥಾನದ ಇತಿಹಾಸ ಏನನ್ನು ಹೇಳ್ತದೆ? ಕೊನೆ ಪಕ್ಷ 200 ವರ್ಷದ ಇತಿಹಾಸ ಇದೆ. ಅದಕ್ಕಿಂತಲೂ ಪ್ರಾಚೀನ ಅಂತ ನಂಬಿಕೆ ಇದೆ. ಆದರೆ ಇದೇ ನಂಜನಗೂಡಿನ ತಹಸೀಲ್ದಾರ್ 2011 ಇಸವಿಯಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ, ಇದು ಅಕ್ರಮ ದೇವಸ್ಥಾನ ಅಲ್ಲ, ಇದು 200 ವರ್ಷಕ್ಕೂ ಹೆಚ್ಚು ಕಾಲದಿಂದ ಪೂಜೆಗೊಳ್ತಾ ಇರುವಂತಹ ಭಕ್ತಿ ಭಾವನೆಯ ಸಂಕೇತ, ಇದನ್ನ ರೆಗ್ಯುಲೈಸ್ ಮಾಡಬೇಕು ಅಂತ ನಂಜನಗೂಡಿನ ತಹಸೀಲ್ದಾರ್ 2011 ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತಾರೆ. ಮತ್ತೆ ಇದು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಿತ್ತ? ಇಲ್ಲ. ರಸ್ತೆಯ ಅಂಚಿನಿಂದ 40 ಅಡಿ ದೂರದಲ್ಲಿ ದೇವಸ್ಥಾನ ಇದೆ. ಅಕಸ್ಮಾತ್ ಅಡ್ಡಿಯನ್ನು ಉಂಟು ಮಾಡ್ತದೆ ಅಂತ ಅನ್ನಿಸಿದ್ರೆ ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ತಹಸೀಲ್ದಾರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವೇ? ಜಿಲ್ಲಾಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ವೇ? ಸ್ಥಳಾಂತರ ಮಾಡ್ತಿದ್ವು. ಅದರ ಹಿಂದೆ ಅದರ ಹಿಂಭಾಗದಲ್ಲಿಯೇ 5 ಸೆಂಟ್ ಜಾಗವನ್ನ ಗ್ರಾಮಸ್ಥರು ದಾನವನ್ನು ಕೊಡುವುದಕ್ಕೆ ಇವತ್ತು ತಯಾರಾಗಿ ನಿಂತಿದ್ದಾರೆ. ಯಾವುದಕ್ಕೂ ಅವಕಾಶವನ್ನ ಕೊಡದೆ ರಾತ್ರೋರಾತ್ರಿ ಜೆಸಿಬಿಯನ್ನ ತರಿಸಿ ಬೆದರಿಕೆಯನ್ನ ಒಡ್ಡಿ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದು ಯಾವ ನ್ಯಾಯ ಇದು? ಇದನ್ನು ಹಿಂದೂ ಸಮಾಜ ಸಹಿಸುವುದು ಸಾಧ್ಯವೇ ಇಲ್ಲ. ಯಾರ ಕಡೆಗೆ ಬಟ್ ಮಾಡೋದು? ಒಬ್ಬನ ಕೇಳಿದ್ರೆ ಇನ್ನೊಬ್ಬನಿಗೆ ತೋರಿಸೋದು, ಮತ್ತೊಬ್ಬನ ಕೇಳಿದ್ರೆ ಮತ್ತೊಬ್ಬನ ತೋರಿಸೋದು, ಚೀಫ್ ಸೆಕ್ರೆಟರಿ ತೋರಿಸೋದು, ಜಿಲ್ಲಾಧಿಕಾರಿ ತೋರಿಸೋದು, ತಹಸೀಲ್ದಾರ್ ತೋರಿಸೋದು, ಆ ತಹಸೀಲ್ದಾರ್ ಜೆಸಿಬಿ ಡ್ರೈವರ್ ಅನ್ನ ತೋರಿಸೋದು, ಇದು ನಡೆಯೋದಿಲ್ಲ. ಇದನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲ. ಬಂಧುಗಳೇ, ಇದೇ ಮೊದಲನೆಯದಾಗಬೇಕು, ಇದೇ ಕೊನೆಯದಾಗಬೇಕು. ನಾವು ಹಿಂದೂಗಳು ಮೊಹಮ್ಮದ್ ಗಜ್ನಿಯನ್ನು ನೋಡಿದ್ದೆವು, ಮೊಹಮ್ಮದ್ ಗೋರಿಯನ್ನು ನೋಡಿದ್ದೆವು, ಮೊಹಮ್ಮದ್ ಬಿನ್ ಕಾಸೀಮನನ್ನು ನೋಡಿದ್ದೆವು, ಟಿಪ್ಪು ಸುಲ್ತಾನನನ್ನು ನೋಡಿದ್ದೆವು. ಇವತ್ತು ಸ್ವತಂತ್ರ ಭಾರತದಲ್ಲಿ ಆ ಟಿಪ್ಪು ಮಾಡಿದ್ದನ್ನ, ಆ ಗಸ್ನಿ ಮಾಡಿದ್ದನ್ನ, ಆ ಘೋರಿ ಮಾಡಿದ್ದನ್ನ ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇದಕ್ಕೆ ಒಂದು ಅಂತ್ಯವನ್ನ ಕಾಣಿಸ್ಲೇಬೇಕು. ನಾನು ಇನ್ಯಾರನ್ನು ಹೊಣೆ ಮಾಡುವುದಿಲ್ಲ, ಮತ್ತಿನ್ಯಾರನ್ನು ಹೊಣೆ ಮಾಡುವುದಿಲ್ಲ. ಇಡೀ ರಾಜ್ಯದ ಹಿಂದೂಗಳ ಭಾವನೆಯನ್ನು ರಕ್ಷಿಸುವ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿಯ ಕೈಯಲ್ಲಿದೆ. ಅವರು ಜವಾಬ್ದಾರಿಯಿಂದ ಜಾರುವುದು ಸಾಧ್ಯವೇ ಇಲ್ಲ. ಏನು ನಡೀತಾ ಇದೆ ಬೊಮ್ಮಾಯಿ ಅವರೇ ಕರ್ನಾಟಕದಲ್ಲಿ? ಏನು ನಡೀತಾ ಇದೆ? ಮೊನ್ನೆ ಗಣೇಶನ ಹಬ್ಬ ನಡೀತು. ಇಲ್ಲ ಸಲ್ಲದ ನಿರ್ಬಂಧಗಳನ್ನ, ನಿಷೇಧಗಳನ್ನ ನಮ್ಮ ಹಬ್ಬಕ್ಕೆ ಹೇರಿದ್ದರ ಹಿಂದೆ ಯಾವ ನ್ಯಾಯ ಇದೆ? ಕರೋನಾ ನಿಜವಾಗಿಯೂ ಸತ್ಯ. ಆ ಕರೋನಾವನ್ನು ತಡೆಯುವುದು ನಮಗಾಗಿಯೇ, ಆದ್ರೆ ಆ ಕರೋನಾ ನಿಯಮಗಳ ಪಾಲನೆಗೂ ಆ ಗಣಪತಿಯ ಎತ್ತರಕ್ಕೂ ಏನು ಸಂಬಂಧ ಇದೆ? ಮನೆಯ ಒಳಗೆ ಇರುವ ಗಣಪತಿಯನ್ನು 2 ಅಡಿಗಿಂತ ಹೆಚ್ಚು ಇಡಬೇಡಿ ಅಂತ ಹೇಳುವುದಕ್ಕೆ ನೀವು ಯಾರು? ನಿಮಗೆ ಏನು ಅಧಿಕಾರ ಇದೆ? ಗಣಪತಿ ಹಬ್ಬ ಭಾರತದ ಪಾಲಿಗೆ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಹೇಗೆ ಮೈಸೂರಿನಲ್ಲಿ ದಸರಾ,
ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದೆ. ಗಣೇಶೋತ್ಸವವು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಬಂಧುಗಳೇ, ಇದೊಂದು ರಾಷ್ಟ್ರೀಯ ಆಂದೋಲನ. ಬ್ರಿಟಿಷರನ್ನ ಭಾರತದಿಂದ ಒಗ್ಗೂಡಿಸುವುದಕ್ಕಾಗಿ ಬಾಲಗಂಗಾಧರ ತಿಲಕರು ಹುಟ್ಟು ಹಾಕಿದಂತ ಮಹಾನ್ ಕ್ರಾಂತಿಕಾರಿ ಆಂದೋಲನ. ಅದಕ್ಕೆ ನಿರ್ಬಂಧ, ಅದಕ್ಕೆ ನಿಷೇಧ, ಅದಕ್ಕೆ ಅಡ್ಡಿ, ಅದಕ್ಕೆ ತಕರಾರು. ಗ್ರಾಮ್ಯ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಅಪ್ಪ ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಓಡ್ಕೊಂಡು ಮಾಡಿದ್ರು ಅಂತೆ ಅಂತ. ಯಾವನೋ ಕೂತ್ಕೊಂಡು ಬೆಂಗಳೂರಿನಲ್ಲಿ ಏನೋ ಒಂದು ನಿರ್ಣಯ ತಗೊಳ್ತಾನೆ. ಹಳ್ಳಿ ಹಳ್ಳಿಗಳಲ್ಲಿ ಕಾನ್ಸ್ಟೇಬಲ್ಸ್ ಇವತ್ತು ಗಣೇಶನ ಹಬ್ಬಕ್ಕೆ ಮಾಡಿದ ಅಡ್ಡಿ, ತಂದೊಡ್ಡಿದ ಆತಂಕ. ಒಂದು ಕಡೆಯಲ್ಲಿ ಸಕಲೇಶಪುರದಲ್ಲಿ ಡಿಜೆ ಬಾರಿಸಬೇಡಿ, ಡಿಜೆ ಬಾರಿಸಬೇಡಿ, ಒಪ್ತೇನೆ. ಡಿಜೆಯಿಂದಾಗಿ ಮಾಲಿನ್ಯ, ಶಬ್ದ ಮಾಲಿನ್ಯ ಆಗುವುದಾದರೆ ನಿಮ್ಮ ಕಿವಿಗೆ ಆ ಮಸೀದಿಯಿಂದ ಕೂಗಾಟ ಯಾಕೆ ಕೇಳಿಸೋದಿಲ್ಲ? ನಾನು ಜವಾಬ್ದಾರಿ ತಗೊಳ್ತೇನೆ. ಗಣೇಶೋತ್ಸವದಲ್ಲಿ ಡಿಜೆ ಬಳಸೋದಿಲ್ಲ. ಯಾವಾಗ ಆ ಅಕ್ರಮ ಮಧ್ವನಿವರ್ಧಕದಿಂದ ಮಸೀದಿ ಮಸೀದಿಗಳಿಂದ ಬೊಬ್ಬೆ ಹೊಡೆಯುವ ಆ ಕರ್ಕಶದ ಧ್ವನಿಯನ್ನು ನಿಲ್ಲಿಸುವ ತಾಕತ್ತನ್ನ ನೀವು ಪ್ರದರ್ಶನ ಮಾಡಿ. ಅರೆ, ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಬೇಡಿ. ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆದೇಶ ಇದೆ. ಆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಆದೇಶವೂ ಇದೆ. ಬಂಧುಗಳೇ, ಅಷ್ಟೆಲ್ಲ ಬೇಡವೇ ಬೇಡ. ಯಾರೇ ಆಗಲಿ, ಇವತ್ತು ನಾವು ಸಾರ್ವಜನಿಕವಾಗಿ ಧ್ವನಿವರ್ಧಕವನ್ನು ಬಳಸಬೇಕಾದರೆ ಸರ್ಕಾರಕ್ಕೆ 150 ರೂಪಾಯಿ ಚಲನ್ ಕಟ್ಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಪರವಾನಗಿಯನ್ನು ತಗೊಳ್ಬೇಕು. ಇದು ಕಾನೂನು, ಇದು ಈ ನೆಲದ ಕಾನೂನು. ಮೈಸೂರಿನಲ್ಲಿ ನಾಳೆ ಬೆಳಿಗ್ಗೆ ನೀವು RTI ಹಾಕಿ ಯಾವ ಯಾವ ಮಸೀದಿ ಯಾವ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ ನಲ್ಲಿ ಬರ್ತದೆ ಅವರಿಗೆ ಕೇಳಿ ಆ ಧ್ವನಿವರ್ಧಕದ ಸಾರ್ವಜನಿಕ ಬಳಕೆಗೆ ಅನುಮತಿಯನ್ನ ತಗೊಂಡಿದಾರಾ? ಷೇಧ ನಮಗೆ, ಅಡ್ಡಿ ನಮಗೆ, ದಬ್ಬಾಳಿಕೆ ನಮ್ಮೇಲೆ, ದೌರ್ಜನ್ಯ ನಮ್ಮೇಲೆ, ಇದನ್ನು ಸಹಿಸುವ ಕಾಲ ಹೊರಟೋಯ್ತು. ಬೊಮ್ಮಾಯಿಯವರೇ, ಹೊರಟೋಯ್ತು, ಹೊರಟೋಯ್ತು. ನಾನು ತಾಯಿ ಚಾಮುಂಡಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ರಾಜಕಾರಣಿ ಅಲ್ಲ, ಓಟಿನ ಭಿಕ್ಷುಕನು ನಾನಲ್ಲ. ಯಾರೇ ಆಗಲಿ, ನನ್ನಪ್ಪನೇ ಆಗಲಿ, ನನ್ನ ಧರ್ಮಕ್ಕೆ, ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ ಅನ್ಯಾಯವನ್ನು ಎಸಗಿದರೆ ಸಹಿಸುವವನು ನಾನಲ್ಲ. ಅದೇ ಹಿಂದೂ ಜಾಗರಣ ವೇದಿಕೆ, ಅದೇ ಹಿಂದೂ ಜಾಗರಣ ವೇದಿಕೆ. ಇವತ್ತು ಮಂತ್ರಿ ಮಾಗದರು ಹೇಳಿದ್ದನ್ನು ಕೇಳದೆ ಅವರು ಸತ್ಯಾಗ್ರಹ ಮಾಡೋದು ಸಹಜ. ಅವರು ಯಾವ ಭಾವನೆಯನ್ನು ಹೇಳಿದರು ನನಗೆ ಗೊತ್ತಿಲ್ಲ. ಉಡಾಫೆಯಾಗಿ ತಿರಸ್ಕಾರದಿಂದ ಮಾತನಾಡಿದ್ರೆ ಅವರಿಗೆ ಹೇಳ್ತೇನೆ, ಹಗುರವಾಗಿ ಪರಿಗಣಿಸಬೇಡಿ ಸೋಮಶೇಖರ್ ಅವರೇ. ಹಿಂದೂಗಳ ಭಾವನೆಯ ಜೊತೆಯಲ್ಲಿ ಚಲ್ಲಾಟ ಆಡುವುದನ್ನ, ಹಿಂದೂಗಳ ಹಕ್ಕನ್ನ ದಮನ ಮಾಡುವುದನ್ನ, ಹಿಂದೂಗಳ ಸ್ವಾತಂತ್ರ್ಯವನ್ನ ಹರಣ ಮಾಡುವುದನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲ, ಹಿಂದೂ ಸಮಾಜ ಕ್ಷಮಿಸುವುದಿಲ್ಲ. ಅದಕ್ಕಾಗಿಯೇ ಹೋರಾಟ. 10 ದಿವಸ ಆಗೋಯ್ತಲ್ಲ ಸೋಮಶೇಖರ್ ಅವರೇ, ಹಿಂದೂಗಳ ಭಾವನೆಯನ್ನ ಗೌರವಿಸಿ ಆ ಹುಚ್ಚುಗಣಿಯ ಆ ತಾಯಿಯ ಸನ್ನಿಧಿಗೆ ನೀವು ಪಾದಾರ್ಪಣೆ ಮಾಡಬಹುದಿತ್ತಲ್ವಾ?
ಇವತ್ತಿನ ವರೆಗೆ ಯಾಕೆ ಹೋಗಿಲ್ಲ? ಒಂದು ದರ್ಗಾದ ಗುಂಬಸವಿದ್ರೆ ಅಲ್ಲಿಗೆ ಧಾವಿಸುವ ರಾಜಕಾರಣಿಗಳು, ದೇವಸ್ಥಾನಕ್ಕೆ ದೇವಸ್ಥಾನವನ್ನ ಧ್ವಂಸ ಮಾಡಿದ್ರೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಶೋಕ್ ಅವರು ಹೇಳ್ತಾರೆ, ನಾವು ನೋಟಿಸ್ ಕೊಟ್ಟಿದ್ದೇವೆ, ನೋಟಿಸ್ ಕೊಟ್ಟಿದ್ದೇವೆ. ನೋಟಿಸ್ ಕೊಡೋದು ಇದಕ್ಕೆ ಪ್ರಾಥಮಿಕವಾಗಿ ರೀಜನಲ್ ಕಮಿಷನರ್ ಅನ್ನ, ಪ್ರಾದೇಶಿಕ ಆಯುಕ್ತರನ್ನ ಅಲ್ಲಿಗೆ ಕಳಿಸಬೇಕಾಗಿತ್ತು, ಸತ್ಯ ಸತ್ಯತೆಯನ್ನ ತಿಳಿಬೇಕಾಗಿತ್ತು. ಆ ಮೋಹನ್ ಕುಮಾರಿ ಈ ಪಗಾದಿ ಮಾಡಿದ ಅನ್ಯಾಯದ ವರದಿಯನ್ನ ಟೇಬಲ್ ಮೇಲೆ ತರಿಸ್ಕೊಳ್ಬೇಕಾಗಿತ್ತು. ವಿಧಾನಸಭೆ ಆರಂಭ ಆಗುವುದಕ್ಕಿಂತ ಮುಂಚೆ ಅವರ ತಲೆದಂಡವನ್ನ ತಗೊಳ್ಬೇಕಾಗಿತ್ತು, ತಲೆದಂಡವನ್ನ ತಗೊಳ್ಬೇಕಾಗಿತ್ತು, ಹಿಂದೂಗಳ ಸಿಟ್ಟನ್ನ ಕಡಿಮೆ ಮಾಡಬೇಕಾಗಿತ್ತು. ಮಾಡಿಲ್ಲ, ಮಾಡಿಲ್ಲ, ಮಾಡಲೂ ಬೇಡಿ, ಮಾಡಲೂ ಬೇಡಿ. ನಿಮ್ಮ ಗ್ರಹಚಾರ ಕೆಡ್ತದೆ, ನಿಮ್ಮ ಗ್ರಹಚಾರ ನೆಟ್ಟಗಿರೋದಿಲ್ಲ. ನಾನು ಮತ್ತೆ ಹೇಳ್ತೇನೆ ಬೊಮ್ಮಾಯಿಯವರೇ, ನಾಲಿಗೆಯ ಕೀಟೆಯನ್ನ ತೀರಿಸಿಕೊಳ್ಳುವುದಕ್ಕೆ ಈ ಸಭೆಯನ್ನ ನಾವು ಆಯೋಜನೆ ಮಾಡಿಲ್ಲ. ಎಲ್ಲಿಯವರೆಗೆ ಎಲ್ಲಿಯವರೆಗೆ ಆ ಮೋಹನ್ ಕುಮಾರಿ ತಹಸೀಲ್ದಾರ್, ಎಲ್ಲಿಯವರೆಗೆ ಆ ಡಿಸಿ ಗೌತಮ್ ಬಗಾದಿ ಅವರ ತಲೆಗಂಡ ಆ ದೇವಸ್ಥಾನವನ್ನ ಅಕ್ರಮವಾಗಿ ಧ್ವಂಸ ಮಾಡಿದ್ದಕ್ಕಾಗಿ ಆಗುವುದಿಲ್ಲ. ಅಲ್ಲಿಯವರೆಗೆ ಅಲ್ಲಿಯವರೆಗೆ ನಾವು ವಿಶ್ರಮಿಸುವ ಪ್ರಶ್ನೆಯೇ ಇಲ್ಲ, ವಿಶ್ರಮಿಸುವ ಪ್ರಶ್ನೆಯೇ ಇಲ್ಲ. ಈ ವೇದಿಕೆಯಿಂದ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಯಾರು ಬರಲಿ ಯಾರು ಬಿಡಲಿ, ಈ ಎರಡು ಪ್ರಮುಖವಾದ ಬೇಡಿಕೆ. ಒಂದು, ಮಹಿಳೆಯರು ಹೋಗಿ ಅಮ್ಮ ತಾಯಿ ನೀನು ಹೆಣ್ಣು, ದೇವಿನೂ ಹೆಣ್ಣು, ಈ ದೇವಸ್ಥಾನ ಒಡಿಬೇಡ ಅಂತ ದೇವರನ್ನ ಅಪ್ಕೊಂಡ್ರೆ ಅದು ಹೆಣ್ಣೋ ರಕ್ಕಸಿಯೋ ನನಗೆ ಗೊತ್ತಿಲ್ಲ, ಆ ಹೆಂಗಸರನ್ನ ಎಳೆದು ಪೊಲೀಸ್ನವ್ರ ಕೈಯಲ್ಲಿ ಒದಿಸಿ ಸಕ್ತಲ್ವೈಗು. ಮೋಹನ್ ಕುಮಾರಿಗೂ ಕೇಳ್ತೇನೆ, ಬರೀ ಬುದ್ಧಿಯ ಬಲದಿಂದ KAS ಓದಿದ್ರ ಸಾಲದು, ಕಾಮನ್ ಸೆನ್ಸ್ ಅನ್ನುವುದು ಬೇಕು. IAS ಓದಿದ್ರ ಸಾಲದು, ಕಾಮನ್ ಸೆನ್ಸ್ ಇರಬೇಕು. ಆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಓದುವ ತಾಳ್ಮೆ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬೇಕು. ಆಡಿದ್ದೇ ಆಟ, ಮಾಡಿದ್ದೇ ನಾಟಕ, ಆ ಜಮಾನ ಹೊರಟಾ ಇತ್ತು. ಹಿಂದೂ ಹಸನ್ಮುಖಿ, ಹಿಂದೂ ಹಸನ್ಮುಖಿ, ಸಿಡಿದೆದ್ದರೆ ಜ್ವಾಲಾಮುಖಿ, ಸಿಡಿದೆದ್ದರೆ ಬೊಮ್ಮಾಯಿಯವರೇ ಕಿವಿಗೊಟ್ಟು ಕೇಳಿ, ಹಿಂದೂಗಳನ್ನ ಎದುರು ಹಾಕೊಳ್ಬೇಡಿ. ಹಿಂದೂಗಳು ನಿಮ್ಮ ಅಡಿಯಾಳುಗಳಲ್ಲ, ಹಿಂದೂಗಳು ನೀವು ಕೂಲಿಗೆ ಇಟ್ಟ ಕೂಲಿ ಆಳುಗಳಲ್ಲ. ಅರ್ಥ ಮಾಡಿಕೊಳ್ಳಿ ಹಿಂದೂಗಳ ಭಾವನೆಯನ್ನ. 2009 ಇದೇ ಕೃತ್ಯವನ್ನ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿಲಿ ಮಾಡ್ತಾನೆ, 18 ರಸ್ತೆ ಬದಿಯ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾನೆ. ಅದೇ ಜಾಗದಿಂದ ನಾನು ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಾಗ ಮಾರನೇ ದಿವಸವೇ ಆ ಸುಪ್ರೀಂ ಕೋರ್ಟ್ ಇದೆ ಆದೇಶದ ಆಧಾರದ ಮೇಲೆ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. 2009 ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಆದೇಶಕ್ಕೆ ಪ್ರತಿಯಾಗಿ ಇನ್ನೊಂದು ಸುತ್ತೋಲೆಯನ್ನು ಹೊರಡಿಸಿ ಕರೆಯನ್ನು ಕೊಡ್ತಾರೆ, ದೇವಸ್ಥಾನಗಳನ್ನು ಸಕ್ರಮಗೊಳಿಸಿ, ದೇವಸ್ಥಾನಗಳನ್ನು ಸಕ್ರಮಗೊಳಿಸಿ, ಅಕಸ್ಮಾತ್ ಸಕ್ರಮಗೊಳಿಸಲು ಸಾಧ್ಯ ಇಲ್ಲದೆ ಇದ್ರೆ ಇದನ್ನು ಸ್ಥಳಾಂತರ ಮಾಡಿ ಅಂತಿಮ ಆಯ್ಕೆ ನೆಲ ಸಮ, ಅಂತಿಮ ಆಯ್ಕೆ ನೆಲ ಸಮ ಅಂತ ಅವ್ರು ಆದೇಶ ಕಳಿಸಿದ್ ಇವತ್ತಿಗೂ ಜೀವಂತ. ಆ ಸುಪ್ರೀಂ ಕೋರ್ಟ್ ಅವತ್ತು ಕೊಟ್ಟದ್ದು ಇಂಟ್ರಿ ಮಾಡರ್ ಮಧ್ಯಂತರ ಆದೇಶ, ಅದು ಕೂಡ ಇವತ್ತಿಗೂ ಜೀವಂತ.
ಆ ನಂತರದಲ್ಲಿ ಯಾವ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ. ಆ ಹುಚ್ಚುಗಣಿ ಗ್ರಾಮದ ಯಾರಾದರೂ ಒಬ್ಬ ಇಲ್ಲ ಸ್ವಾಮಿ ನಮ್ಮ ಹತ್ರ ಸ್ಥಳಾಂತರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದುಂಟ ಮೋಹನ್ ಕುಮಾರಿ ಅವರೇ. ದೇವಸ್ಥಾನಕ್ಕೆ ಜಾಗ ಕೊಡೋದಕ್ಕೆ ಅಲ್ಲಿಯ ದಾನಿಗಳು ತಯಾರಿದ್ದಾರೆ. 10 ದಿವಸ ಕಾಲಾವಕಾಶ ಕೊಟ್ಟು ಎಷ್ಟು ಮುದ್ರ ಹಳ್ಳಿಯ ಜನ ಎಷ್ಟು ಮುದ್ರ. ಅವರು ಸರ್ಕಾರದ ಆದೇಶ ಇತ್ತು, ನ್ಯಾಯಾಲಯದ ತೀರ್ಪಿತ್ತು, ಅದಕ್ಕಾಗಿ ದೇವಸ್ಥಾನವನ್ನು ನಾಶ ಮಾಡಿದ್ದಾರೆ, ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೊತ್ತವರೆಗೆ ಮಾತಾಡಿದಾರಲ್ಲ. ಇವತ್ತು ಅವರ ಹತ್ರ ನಾನು ಹೋದಾಗ ಹೇಳಿದವರು ಅದನ್ನೇ. ಸುಪ್ರೀಂ ಕೋರ್ಟ್ ಆದೇಶದಕ್ಕೆ ನಾವು ತಲೆಬಾಗಬೇಕು, ಅದಕ್ಕಾಗಿ ಅವರು ಹೊಡೆದದ್ದು ಸರಿ ಇದೆ ಅಂತ. ಅಂತಹ ಮುಗ್ಧರ ಮೇಲೆ ನೀವು ಲಾಠಿ ಬೀಸ್ತೀರಾ? ಹೆಂಗಸರಿಗೆ ಲಾಠಿ ಹೊಡೆಸ್ತೀರಾ? ಪೊಲೀಸ್ನವರನ್ನು ಬಿಟ್ಟು ಚೂ ಬಿಡಿಸ್ತೀರಾ? ಆ ಜಮಾನ ಹೋಯ್ತು, ಅದನ್ನ ಸಹಿಸುವುದು ಸಾಧ್ಯ ಇಲ್ಲ. ಇನ್ನು ಕಣ್ಣು ಮುಚ್ಚಾಲೆ ಆಟವನ್ನ ಬಿಡಿ ಅಶೋಕ್, ಇನ್ನು ಕಣ್ಣು ಮುಚ್ಚಾಲೆಯ ನಾಟಕವನ್ನ ಬಿಡಿ ಬೊಮ್ಮಾಯಿ. ಹಿಂದೂಗಳ ಭಾವನೆಯನ್ನ ಗೌರವಿಸಿ, ಹಿಂದೂಗಳ ಭಾವನೆಯನ್ನ ಗೌರವಿಸಿ. ಹಿಂದೂಗಳ ಭಾವನೆಯನ್ನ ಧಿಕ್ಕರಿಸಿದವರ ದುಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ಕಲಿಯಿರಿ. ರಾಜಕೀಯ ಪಾಠ ಅದು, ತೆರೆದಿಟ್ಟ ಪುಸ್ತಕ ಅದು. ಓದಿ. ಹಿಂದೂಗಳ ಭಾವನೆಗಳ ಜೊತೆಯಲ್ಲಿ ಆಟ ಅವನ್ನು ಆಡಿದವರೆಲ್ಲರೂ ಎಲ್ಲಿದ್ದಾರೆ? ಆ ದುಸ್ಥಿತಿ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು. ಹಾಗಾಗಿ ನಾನು ಬೇಡಿಕೆಯನ್ನ ಇಡ್ತಾ ಇಲ್ಲ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಕರ್ನಾಟಕದ ಯಾವುದೇ ಒಂದು ಊರಿನಲ್ಲಿ ಸರ್ಕಾರಿ ಅಧಿಕಾರಿಗಳು JCB ತಗೊಂಡು ಬಂದು ದೇವಸ್ಥಾನವನ್ನ ಧ್ವಂಸಗೊಳಿಸುವುದನ್ನ ತಕ್ಷಣದಲ್ಲಿ ನಿಲ್ಲಿಸಬೇಕು. ಇಂತಹ ಇನ್ನೊಂದು ಘಟನೆ ಅಧಿಕೃತಗೊಳಿಸಿ ಅಕಸ್ಮಾತ್ ಅದು ಅಸಾಧ್ಯವಾಗಿದ್ರೆ ತೆರವುಗೊಳಿಸಿ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಿ ಕಟ್ಟಕಡೆಯ ಪ್ರಯತ್ನವಾಗಿ JCBಯನ್ನು ಹಚ್ಚಿಸಿ. ಇದು ನಿಲ್ಲದೇ ಇದ್ರೆ ಹಿಂದೂ ಸಮಾಜ ಒಂದು ಸಂಘಟಿತವಾದ ಹೋರಾಟವನ್ನ ಸರ್ಕಾರದ ವಿರುದ್ಧವೇ ತಗೊಳ್ಳುವುದಿದೆ. 10 ದಿವಸ ಆಯ್ತು, 10 ದಿನಗಳು ಸಂದು ಹೋದವು. ಹಿಂದೂ ಜಾಗರಣ ವೇದಿಕೆ ಕೊಟ್ಟ ಎಚ್ಚರಿಕೆಗೆ ನಿರ್ಲಕ್ಷ್ಯ ಮಾಡ್ತೀರಿ. ಮೊನ್ನೆಯೇ ಅಸೆಂಬ್ಲಿಯಲ್ಲಿ ಉತ್ತರವನ್ನ ಕೊಡಬೇಕಾಗಿತ್ತು, ರಾಜ್ಯದ ಹಿಂದೂಗಳ ಕ್ಷಮೆಯನ್ನ ಕೋರಬೇಕಾಗಿತ್ತು. ತಪ್ಪಾಗಿ ಹೋಗಿದೆ, ಅವಿವೇಕಿ ಅಧಿಕಾರಿಗಳಿಂದ ಅನಾಹುತ ಆಗಿದೆ. ಅದಕ್ಕಾಗಿ ರಾಜ್ಯದ ಹಿಂದೂಗಳ ಕ್ಷಮೆಯನ್ನ ನಾವು ಕೇಳ್ತೀವಿ ಅಂತ ಹೇಳಬೇಕಾಗಿತ್ತು. ದಿವ್ಯ ನಿರ್ಲಕ್ಷ್ಯ, ಇದನ್ನ ನಾವು ಸಹಿಸುವುದಿಲ್ಲ. ನಾನಂತೂ ತಯಾರಿದ್ದೇನೆ, ಇನ್ನೂ 10 ದಿನಗಳ ಒಳಗಾಗಿ ಆ ತಹಸೀಲ್ದಾರ್, ಆ ಅವಿವೇಕಿ ಜಿಲ್ಲಾಧಿಕಾರಿ ಅವರ ತಲೆದಂಡ ಅಕಸ್ಮಾತ್ ಆಗದೇ ಇದ್ದಲ್ಲಿ ಅದರ ಜೊತೆಯಲ್ಲಿ ಆ ದೇವಸ್ಥಾನದ ಪುನರ್ ನಿರ್ಮಾಣದ ಘೋಷಣೆ ಸರ್ಕಾರದಿಂದ ಆಗದೇ ಇದ್ದಲ್ಲಿ ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನು ಸಂರಕ್ಷಿಸುವ ಹೊಣೆ ನಮ್ಮದು ಅನ್ನುವುದನ್ನು ಮುಖ್ಯಮಂತ್ರಿಗಳು ಘೋಷಿಸದೆ ಇದ್ದಲ್ಲಿ ಮೈಸೂರಿನಿಂದ 10 ದಿನದ ನಂತರ ಬೆಂಗಳೂರಿನ ಮುಖ್ಯಮಂತ್ರಿಯ ಮನೆಯವರೆಗೆ ನನ್ನದಂತೂ ಪಾದಯಾತ್ರೆ ಕಟ್ಟಿಟ್ಟ ಬುತ್ತಿ. ಅದೂ ಒಂದು ತೀರ್ಮಾನ ಆಗಲಿ. ನಾನು ಯಾರನ್ನು ದೂಷಿಸುವುದಿಲ್ಲ ಬಂಧುಗಳೇ. ಸರ್ಕಾರದ ಅಧಿಕಾರದಲ್ಲಿ ಅವರಿರುವುದರಿಂದ ಅವರ ಹೆಸರನ್ನ ಉಲ್ಲೇಖಿಸ್ತೇನೆ. ಇದೇ ಕೆಲಸವನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಚಾರ್ಜ್ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಮಾತನಾಡಿದವನು ನಾನು.
ಅವತ್ತೊಂದು ನಾಲಿಗೆ ಇವತ್ತೊಂದು ನಾಲಿಗೆ ಆಗುವುದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾನು ಎಲ್ಲರನ್ನೂ ಗೌರವಿಸುತ್ತೇನೆ ನಾನು ಯಾವುದೇ ಒಂದು ರಾಜಕೀಯ ಪಕ್ಷದ ಪರವೂ ಅಲ್ಲ ವಿರುದ್ಧವೂ ಅಲ್ಲ ಹಿಂದುತ್ವದ ಪರ ಹಿಂದುತ್ವದ ಪರ ಗಣೇಶನ ವಿಗ್ರಹದ ಎತ್ತರದ ನಿರ್ಮಾಣದ ನಿರ್ಣಯವನ್ನ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ರು ರೇ ಬುದ್ಧಿಗಿತಿ ಇದೆಯಲ್ಲ ನಿಮಗೆ ಎರಡಾದರೂ ಇಟ್ಕೊಳ್ಳಿ ನಾಲ್ಕಾದರೂ ಇಟ್ಕೊಳ್ಳಿ ಅಡಿ ನಿಮಗೆ ಅಕ್ರಿ ಅದು ಅಂತ ಕೇಳಿದ್ರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನಾನು ಸ್ವಾಗತಿಸುತ್ತೇನೆ ಒಬ್ಬ ಹಿಂದೂ ಸಂಘಟನೆಯ ನಾಯಕನಾಗಿ ಅದೇ ರೀತಿ ಸಿದ್ದರಾಮಯ್ಯನವರ ವೈಚಾರಿಕವಾದಂತ ನಿರ್ಣಯಗಳು ನಿರ್ಧಾರಗಳು ಬೇರೆ ಇರಬಹುದು ಹಿಂದೂಗಳ ಭಾವನೆಯನ್ನು ಗೌರವಿಸಿ ಆ ದೇವಸ್ಥಾನದ ಪವಿತ್ರತೆಯನ್ನು ರಕ್ಷಿಸಿ ಅನ್ನುವ ಕರೆಯನ್ನು ಏನು ಟ್ವೀಟ್ ಮಾಡಿದ್ರೋ ಅದನ್ನು ನಾನು ಗೌರವಿಸುತ್ತೇನೆ ಅವರೆಲ್ಲ ಆಗಿರಬೇಕಾದ್ರೆ ಸೂಚನೆ ಕೊಡ್ತೀನಿ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಅಧಿಕಾರಿಯನ್ನು ರಕ್ಷಿಸುವಂತ ಕೆಲಸವನ್ನು ನೀವು ಮಾಡಿದಾಗ ಅದನ್ನು ನಾನು ಸಹಿಸಿಕೊಂಡು ಇದ್ದರೆ ನಾನೊಬ್ಬ ಪ್ರಾಮಾಣಿಕ ಹಿಂದೂ ಸಂಘಟನೆಯ ನಾಯಕನಾಗಲಿಕ್ಕೆ ಲಾಯಕ್ಕಲ್ಲ ಸಂಘಟನೆಗೆ ನೀತಿಗೆ ದ್ರೋಹವನ್ನು ಬಗೆಯುವವನು ನಾನಲ್ಲ ನನಗೆ ಅದರಿಂದ ಯಾವ ವೈಯಕ್ತಿಕವಾದ ಲಾಭವೂ ಇಲ್ಲ ದೇವಸ್ಥಾನವನ್ನು ಧ್ವಂಸ ಮಾಡಿದಂತ ಅತ್ಯಂತ ಅಮಾನವೀಯವಾಗಿ ಅತ್ಯಂತ ಹೇಯವಾಗಿ ಭಕ್ತಾದಿಗಳ ಸಮ್ಮುಖದಲ್ಲೇ ಅದನ್ನು ಧ್ವಂಸ ಮಾಡುವಂತ ಪಾಪದ ಕೃತ್ಯವನ್ನು ಎಸಗಿದಂತ ಆ ಘಟನೆಯನ್ನು ಕಂಡಾಗ ರಕ್ತ ಕುದಿತದೆ ನನಗೆ ರಕ್ತ ಕುದಿತದೆ ಬಂಧುಗಳೇ ಭಾವನೆಯ ಮೇಲೆ ಭಾರತ ನಿಂತಿದೆ ಭಾವನೆಗಳ ಮೇಲೆ ಭಾರತ ನಿಂತಿದೆ ಅದೇ ಭಾವನೆಯ ಕಾರಣದಿಂದಾಗಿ ನಾವು ನೀವುಗಳು ಈ ಭಾರತದಲ್ಲಿ ಇವತ್ತಿಗೂ ಬದುಕಿ ಉಳಿದಿದ್ದೇವೆ ಹೇ ಭಾರತ್ ಮಾತೆ ನಿನಗೆ ಜಯವಾಗಲಿ ಹೇ ತಾಯಿ ನಿನಗೆ ನಮಸ್ಕಾರ ಒಂದೇ ಮಾತರಂ ಭಾರತ್ ಮಾತಾ ಕೀ ಜೈ ಇದು ಭಾವನೆ ಇದು ಎಲ್ಲಿದ್ದಾಳೆ ತಾಯಿ ಆ ತಾಯಿಗೆ ಅಪ್ಪ ಯಾರು ಅಂತ ಯಾವ ನಾನಾದರೂ ಒಬ್ಬ ವಿಚಾರವಾದಿ ಕೇಳಿದ್ರೆ ಉತ್ತರ ಇಲ್ಲ ನಿಜ ಆದರೆ ನಮ್ಮ ಭಾವನೆಯನ್ನು ಭಾರತವೇ ತಾಯಿ ಆ ತಾಯಿಯೇ ದುರ್ಗಿ ಆ ತಾಯಿಯೇ ಕಾಳಿ ಬಂಕಿಮಚಂದ್ರ ಚಟರ್ಜಿಯವರು ವರ್ಣಿಸಿದ್ದದು ಹೇ ತಾಯಿ ದುರ್ಗೆ ಹೇ ಕಾಳಿ ನಿನಗೆ ನೂರಾರು ಕೈಗಳು ನೂರಾರು ಅಸ್ತ್ರಗಳು ಇದೇ ಭಾವನೆ ಅಲ್ವೇ ಈ ಭಾರತವನ್ನ ಬ್ರಿಟಿಷರ ಕೈಯಿಂದ ಉಳಿಸುವುದಕ್ಕಾಗಿ ಆ ಮೊಘಲರ ಆಕ್ರಮಣದಿಂದ ಉಳಿಸಿ ತರುವುದಕ್ಕಾಗಿ ನಡೆದಂತಹ ಮಹಾ ಸ್ವಾತಂತ್ರ್ಯದ ಸಂಗ್ರಾಮದ ಪ್ರೇರಣೆಯ ವಿಷಯ ಯಾವುದು ಭಾವನೆ 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 ನೀನು ನನ್ನ ತಾಯಿ ನಾನು ನಿನ್ನ ಮಗ ತಾಯಿಯ ಮಾನವನ್ನ ತಾಯಿಯ ಗೌರವವನ್ನ ರಕ್ಷಿಸುವುದು ನನ್ನ ಧರ್ಮ ಅನ್ನುವ ಕಾರಣದಿಂದಲೇ ಅಲ್ಲವೇ ಭಾರತದ ನೆಲದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮ ಅನ್ನುವುದು ಹುಟ್ಟಿಕೊಂಡದ್ದು ಅದು ಮುಖಿಲನ್ನು ಮುಟ್ಟಿದ್ದು ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಕಣ್ಣಿಗೆ ಕಾಣದ ಆ ತಾಯಿಯ ಸುಂದರ ವಿಗ್ರಹವನ್ನು ಕಣ್ ಎದುರಿನಲ್ಲಿ ತಂದುಕೊಂಡು ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ಈ ಧರ್ಮಕ್ಕಾಗಿ ಸತ್ತವರ ಸಂಖ್ಯೆಗೆ ಲೆಕ್ಕ ಇದೆಯಾ ಮೇರ ರಂಗದೆ ಬಸಂತಿ ಚೋಲ ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ತಮ್ಮ ಕುತ್ತಿಗೆಯನ್ನು ನೇಣುಗಂಬಕ್ಕೆ ಒಡ್ಡಿದವರು ಎಷ್ಟು ಜನ ಬಂಧುಗಳೇ ಭಾವನೆ ಅದರಿಂದಾಗಿಯೇ ಭಾರತ ಬದುಕಿ ಉಳಿದಿದೆ ನಮ್ಮ ನಂಬಿಕೆ ಏನು ಈ ಮನುಷ್ಯ ಅನ್ನುವಂತಹ ಅದ್ಭುತವಾದ ಅದ್ಭುತವಾದ ಪ್ರಾಣಿಯನ್ನ ಜೀವಿಯನ್ನ ಸೃಷ್ಟಿ ಮಾಡಿದ ಭಗವಂತ ಆ ಭಗವಂತನಿಗೆ 30-40 ಸೈಟ್ ಕೊಡುವರ ನಾವು ಆ ಭಗವಂತನಿಗೆ ಯಾರು ನನಗೆ ಜನ್ಮ ಕೊಟ್ಟ ಯಾರು ನನಗೆ ಬದುಕು ಕೊಟ್ಟ ಯಾರು ನನಗೆ ಅನ್ನ ಕೊಟ್ಟ ಯಾರು ನನಗೆ ನೀರು ಕೊಟ್ಟ ಯಾರು ನನಗೆ ಪ್ರಕೃತಿ ಮಳೆಯನ್ನ ಕೊಟ್ಟ ಆ ದೇವರಿಗೆ ಇದ್ದ ಭೂಮಿಯನ್ನ ಕಿತ್ಕೊಳ್ತೀವಿ ನಾವು ಭಾವನೆ ಈ ಭಾವನೆಯಿಂದಲೇ
ಭಾರತ ಬದುಕಿತ್ತು. ಈ ಭಾರನೆ ಭಾರತ ಭಾವನೆಯಿಂದಲೇ ಭಾರತ ಉಳಿದಿತ್ತು, ಧರ್ಮ ಉಳಿದಿತ್ತು. ಇವತ್ತು ಭಾವನೆಯ ಜೊತೆಗೆ ಚಲ್ಲಾಟವನ್ನು ಆಡ್ತೀರಾ ಹೇಳಿದ್ರು ಗೌಡರು. 65 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಟ್ಟಿದ ದೇವಸ್ಥಾನ ಅದು. 65 ಲ್ಯಾಕ್ಸ್ ಸರ್ಕಾರದ ಭಿಕ್ಷೆಯಿಂದಲ್ಲ, ನಾಚಿಕೆ ಆಗ್ತಾ ಇದೆಯಾ? ಬೊಮ್ಮ ಆಗೋದಿಲ್ವನ್ನ ಬೊಮ್ಮಯ್ಯವರೇ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಣ ಬೇಕು, ಮಲೆ ಮಹಾದೇವೇಶ್ವರ ಬೆಟ್ಟನ ಹಣ ಬೇಕು, ಸೌಗತ್ತಿ ಎಲ್ಲಮ್ಮನ ಹಣ ಬೇಕು, ಕೊಲ್ಲೂರು ಮೂಕಾಂಬಿಕೆಯ ಹಣ ಬೇಕು. ಇದು ಹಣ ಬರೋದಿಲ್ಲ, ಈ ದೇವಸ್ಥಾನದ ಹಣ ಬರೋದಿಲ್ಲ. ಹುಚ್ಚು ಗಣಿಯ ದೇವಸ್ಥಾನವನ್ನು ಧ್ವಂಸ ಮಾಡ್ತೀರಾ, ಅದಕ್ಕೆ ಸುಪ್ರೀಂ ಕೋರ್ಟಿನ ಹೆಸರನ್ನು ಹೇಳ್ತೀರಾ? ಬಟ್ಟು ತೋರಿಸ್ಬೇಡಿ, ಕೆಳಕ್ಕೆ ತೋರಿಸ್ಬೇಡಿ, ಅವರಿಂದ ಕೆಳಕ್ಕೆ ಅವರಿಂದ ಕೆಳಕ್ಕೆ. ಇದು ಬ್ರಿಟಿಷ್ ಕಾಲದ ಕಾಲಾವಧಿಯ ಆಡಳಿತದ ವ್ಯವಸ್ಥೆ. ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ತಗೊಳ್ಳಿ. ಯಾರ್ಯಾರು ಈ ಕೃತ್ಯಕ್ಕೆ ಕಾರಣಕರ್ತರೋ ಅವರ ತಲೆದಂಡ ಬೇಕೇ ಬೇಕು. ಆ ತಲೆದಂಡ ಬರದೇ ಇದ್ರೆ ಕರ್ನಾಟಕ ನಾಳೆ ನಿಮ್ಮ ತಲೆದಂಡವನ್ನ ಕೇಳೀತು ಕೇಳೀತು. ಹಿಂದುತ್ವ ಹಿಂದುತ್ವ ಇದು ಹೊಟ್ಟೆಪಾಡಿನ ದಂಧೆ ಆಗಬಾರದು. ಆದ ದಿವಸವೇ ಈ ಚಳುವಳಿ ಸತ್ತೋಗ್ತದೆ, ಸಮಾಧಿಯಾಗ್ತದೆ. ಹಿಂದುತ್ವದ ಹೆಸರನ್ನು ಹೇಳುವಾಗ ಅದರ ಗಾಂಭೀರ್ಯ, ಅದರ ಘನತೆ, ಅದರ ಗೌರವ, ಅದರ ಅರ್ಥ ಆಗಬೇಕು. ಹೊಟ್ಟೆಪಾಡಿನ ತಂದೆ ಹಿಂದುತ್ವ ಆದರೆ ಈ ಸಮಾಜ ಯಾರನ್ನೂ ಕ್ಷಮಿಸಿಲ್ಲ, ಯಾರನ್ನೂ ಕ್ಷಮಿಸುವುದಿಲ್ಲ, ಯಾರನ್ನೂ ಕ್ಷಮಿಸುವುದಿಲ್ಲ. ನಿನ್ನೆ ಮೊನ್ನೆಯವರೆಗೆ ಒಂದು ಕಠೋರವಾದ ನಿರ್ಧಾರವನ್ನ ಸರ್ಕಾರ ತಗೊಂಡಿದ್ದಿದ್ರೆ ಇಷ್ಟು ಕಠೋರವಾದ ಮಾತು ನನ್ನ ಬಾಯಿಂದ ಬರ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಆ 10 ದಿನಗಳ ಹಿಂದೆ ನಿಮಗೆ ಕೊಟ್ಟ ಎಚ್ಚರಿಕೆಯನ್ನ ಹಗುರವಾಗಿ ಪರಿಗಣಿಸ್ತೀರಾ? ಯಾವ ನೆಲೆಯಲ್ಲಿ ಯಾವ ನೆಲೆಯಲ್ಲಿ ಆ ತಹಸೀಲ್ದಾರ್ ಮೋಹನ್ ಕುಮಾರಿ, ಈ ಜಿಲ್ಲಾಧಿಕಾರಿ ಆ ಬಗಾದಿಯ ಆದೇಶದಂತೆ ಈ ಕೃತ್ಯವನ್ನು ಎಸಗಿದರು? ಬಿಚ್ಚಿಟ್ಟ ಸತ್ಯ, ಬಿಚ್ಚಿಟ್ಟ ಸತ್ಯ. ಆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಎಸಗಿದ ಅಪಚಾರ, ಅಪಚಾರ. ಅವರಿಬ್ಬರ ತಲೆದಂಡ ಆಗಲೇಬೇಕು. ಅವರನ್ನ ಉಳಿಸುವ ಯಾವ ಪ್ರಯತ್ನವನ್ನು ಮಾಡಿದರೂ ಈ ಸಮಾಜ ಸಹಿಸುವುದಿಲ್ಲ. ನಮ್ಮ ಹೋರಾಟ 100ಕ್ಕೆ 100 ನಿಶ್ಚಿತ. ಬಹಿರಂಗ ಸಭೆಯಲ್ಲಿ ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಬೊಮ್ಮಾಯಿಯವರೇ, ತಕ್ಷಣದಲ್ಲಿ ಇದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ತಲೆದಂಡವನ್ನು ನೀವು ತಗೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿ. ಓಟಿಗಾಗಿ ನೀವು ಏನೆಲ್ಲ ಸಕ್ರಮಗೊಳಿಸಿಲ್ಲ, 53ನಂತೆ ಫಾರಂ ನಂಬರ್ 53ನಂತೆ ಭಾರಿ ರಾಜಕಾರಣಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಕೊಡಗಿನಲ್ಲಿ 100 ಎಕರೆ ಜಾಗ, ಕಾಡಿನ ಜಾಗವನ್ನ ಕಬಳಿಸಿಕೊಂಡು ತೋಟ ಮಾಡಿಕೊಂಡು ಮಜಾ ಮಾಡಿಕೊಂಡು ಕೂತಿದ್ದಾರೆ. ಅದನ್ನ ಅವರನ್ನ ಉಳಿಸ್ಲಿಕ್ಕೆ 53, 60, 56 ತರ್ತೀರಾ? ನಿಮ್ಮವರೇ ಮಾಡಿರುವ ಅಕ್ರಮ ಲೇಔಟ್ ಬೆಂಗಳೂರಿನಲ್ಲಿ, ಅದನ್ನ ಸಕ್ರಮ ಮಾಡಲಿಕ್ಕೆ 94C ತರ್ತೀರಾ? ಈ ದೇವಸ್ಥಾನಗಳನ್ನ ಸಕ್ರಮ ಮಾಡುವುದಕ್ಕೆ ಕಾನೂನು ತರಬೇಕು ಅನ್ನುವ ಕಾಮನ್ ಸೆನ್ಸ್ ಇಲ್ಲವೇ ನಿಮಗೆ? ಕಾಮನ್ ಸೆನ್ಸ್ ಇಲ್ಲವೇ? ಅದರಲ್ಲಾದರೂ ಓಟು ಬರುತ್ತದೆ, ಇದರಲ್ಲಿ ಓಟಿಯಲ್ಲಿ ಬರುತ್ತದೆ. ಇದರ ಮೇಲೆ ಓಟು ಬಂದು ಓಟನ್ನು ಪಡೆದವರು ನೀವು. ಯಾರಿಗೆ ಗೊತ್ತಿಲ್ಲದೆ ಇದ್ರು ಅದರ ಮಹತ್ವ ನಿಮಗೆ ಗೊತ್ತಿರಬೇಕಾಗಿತ್ತು. ಆಗಿರುವ ಅನಾಹುತವನ್ನು ಸರಿಪಡಿಸಿ, ನಿರ್ಲಕ್ಷಿಸಬೇಡಿ. ನಿರ್ಲಕ್ಷ್ಯದ ಧೋರಣೆ
ಭಾರಿ ದೊಡ್ಡ ಅನಾಹುತಕ್ಕೆ ಕಾರಣವಾದೀತು. ಬಂಧುಗಳೇ, ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು, ಸಾರ್ವಜನಿಕವಾಗಿಯೇ ಹೇಳಬೇಕಾಗಿತ್ತು. ಇದನ್ನು ನಾವು ಮಾತ್ರ ಮಾಡ್ತಾ ಇದ್ದೀವಿ ಅನ್ನುವ ಅಹಂಕಾರ ನಮ್ಮದಿಲ್ಲ. ನಿನ್ನೆ ಯಾರೋ, ಮೊನ್ನೆ ಒಂದು 25 ಜನ, ಮೊನ್ನೆ ಯಾರೋ 30 ಜನ ಆ ಘಟನೆಯನ್ನ ಖಂಡಿಸಿ ಈ ಮೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಅವರಿಗೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ, ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ನಾವೇ ಮಾಡ್ತಾ ಇದ್ದೀವಿ ಅನ್ನುವ ಸತ್ತು ನನಗಿಲ್ಲ. ಆ ಮಾಧ್ಯಮಗಳನ್ನು ಎಷ್ಟು ಹಾಡಿ ಹೊಗಳಿದರೂ ಅದು ಕಡಿಮೆಯೇ, ಅದು ಕಡಿಮೆಯೇ, ಕಡಿಮೆಯೇ. ಸ್ವಾಭಿಮಾನ ಇರುವ, ನರ ಇರುವ ಒಬ್ಬ ಸಾಮಾನ್ಯ ಹಿಂದೂ ಆ ನ್ಯೂಸ್ 18 ಆ ನಂಬರ್ 1 ಚಾನಲ್ ಒನ್ ಆ ಸುವರ್ಣ ಆ ಪಬ್ಲಿಕ್ ಟಿವಿ ನೋಡಿದಾಗ ರಕ್ತ ಕುದಿಬೇಕಲ್ಲ, ರಕ್ತ ಕುದಿಬೇಕಲ್ಲ. ಅವರಿಗೆ ನನ್ನ ಶತ 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 ಪ್ರಣಾಮಗಳು, ಶತ ಶತ ಪ್ರಣಾಮಗಳು. ಅವರೆಲ್ಲರೂ ಇರುವುದರಿಂದ, ಈ ದೇಶ ಉಳಿತಾ ಇದೆ, ಈ ಧರ್ಮ ಉಳಿತಾ ಇದೆ, ಆ ಸಮಾಜ ಉಳಿತಾ ಇದೆ, ಈ ಸಂಸ್ಕೃತಿ ಉಳಿತಾ ಇದೆ ಅನ್ನುವ ಅರಿವು ನನಗಿದೆ. ಅವರೆಲ್ಲರ ಪ್ರೇರಣೆ, ಅವರೆಲ್ಲರ ಪ್ರೋತ್ಸಾಹ ಇವತ್ತು ಈ ಯುದ್ಧ ಭೂಮಿಗೆ ನನ್ನನ್ನು ಕರ್ಕೊಂಡು ಬಂದಿದೆ. ಬಂಧುಗಳೇ, ಹಿಂದೂ ಜಾಗರಣ ವೇದಿಕೆ ಕಳೆದ 35 ವರ್ಷಗಳಿಂದ ಬಲಿಷ್ಠಾನುಬಲಿಷ್ಠ ಶತ್ರುಗಳನ್ನು ಮೆಟ್ಟಿ ಮುಂದಕ್ಕೆ ಬಂದಿರುವ ಹಿಂದೂ ಸ್ವಾಭಿಮಾನದ ಚಳುವಳಿ, ಇದರ ಹೋರಾಟಕ್ಕೆ ನಿರಂತರವಾದ ನಿಮ್ಮ ಬೆಂಬಲವನ್ನ ಕೋರುವುದಕ್ಕಾಗಿ ಈ ಸಭೆಯೇ ಹೊರತು ಸರ್ಕಾರದ ಎದುರಿನಲ್ಲಿ ಭಿಕ್ಷೆಯನ್ನು ಬೇಡುವುದಕ್ಕಾಗಿ ಈ ಕಾರ್ಯಕ್ರಮ ಅಲ್ಲ. ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಸಿಟ್ಟು, ನಮ್ಮ ಆಕ್ರೋಶ, ಎದೆಯಲ್ಲಿ ಹುತ್ತಿರುವ ಸೇಡು, ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಡುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದೆ 10 ದಿನಗಳ ಕಾಲಾವಧಿಯನ್ನ ಸರ್ಕಾರಕ್ಕೆ ನಾವು ಕೊಡುವವರಿದ್ದೇವೆ. ಅಕಸ್ಮಾತ್ ಆ ಅಧಿಕಾರಿಗಳನ್ನ ತಲೆದಂಡವನ್ನ ತಗೊಳ್ಳದೇನೆ ಅವರನ್ನು ರಕ್ಷಿಸುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದೇ ಆದರೆ, ನಾವು ಹಿಂದೂ ಜಾಗರಣ ವೇದಿಕೆ ಇದೇ ಸ್ಥಳದಿಂದ ಬೊಮ್ಮಾಯಿಯವರ ಮನೆಗೆ ಮುತ್ತಿಗೆ ಹಾಕುವುದಕ್ಕಾಗಿ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವವರಿದ್ದೇವೆ. ನಾನು ಇವತ್ತಿಗೂ ನಿರೀಕ್ಷೆ ಮಾಡ್ತೇನೆ, ಉಡಾಫೆ ಮಾಡದೆ, ನಿರ್ಲಕ್ಷ್ಯ ಮಾಡದೇನೆ ನಮ್ಮ ಹಿಂದೂಗಳ ಭಾವನೆಯನ್ನ ಗುರುತಿಸಿ ಹಿಂದೂಗಳ ಈ ಆಗ್ರಹಕ್ಕೆ ಒಂದು ಒಪ್ಪಿಗೆಯ ಮುದ್ರೆಯನ್ನು ನೀವು ಓಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ನಾನು ಈ ಆಗ್ರಹದ ಸಭೆಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ವ್ಯಕ್ತಪಡಿಸಿದ್ದೇನೆ. ಈ ಹಿಂದೂ ಸಮಾಜದ ಮೇಲೆ ನಡೆದಿರುವ ಈ ಎಲ್ಲ ಆಕ್ರಮಣಗಳನ್ನು ಜಾತಿ, ಭಾಷೆ, ಪಂಥ, ಪಂಗಡ, ಪಕ್ಷ ಇತ್ಯಾದಿಗಳ ಹೆಸರಿನಲ್ಲಿ ಮುಚ್ಚಿ ಹಾಕದೆ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಆ ಹುಚ್ಚು ಗಣಿಯಲ್ಲಿ 2 ಪಕ್ಷಗಳ ನಡುವೆ ನಡೆದ ಜಗಳ. ನಾನು ನಿನ್ನೆ ಸಂಜೆ ಈ ಘಟನೆ ಆದಮೇಲೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಅಂತಹದ್ದು ಯಾವುದೂ ಇಲ್ಲ. ಉದ್ದೇಶಪೂರ್ವಕವಾಗಿ ಈ ಚಳುವಳಿಯನ್ನ ಕೆಡಿಸುವುದಕ್ಕಾಗಿ ಬಂದವರು ಪೆಟ್ಟನ್ನ ತಿಂದು ಹೋಗಿರಬಹುದೇ ಹೊರತು ಅಲ್ಲಿ ಇನ್ಯಾವುದೂ ನಡೆದಿಲ್ಲ. ಅಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ತಾಯಿಗಾಗಿ, ಆ ಮಹದೇವಮ್ಮನಿಗಾಗಿ ಇಡೀ ಗ್ರಾಮ ಒಂದಾಗಿದೆ ಅನ್ನುವ ದೃಶ್ಯವನ್ನ ನಿನ್ನೆ ನಾನು ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದೆ. ಯಾವ ಕಾರಣಕ್ಕೂ ಜಾತಿಯ ಕಾರಣದಿಂದಾಗಿ, ಭಾಷೆಯ ಕಾರಣದಿಂದಾಗಿ, ಪಂಥ ಪಂಗಡಗಳ ಕಾರಣ ಪೈಪೋಟಿಯಿಂದಾಗಿ ಅಥವಾ ರಾಜಕೀಯ ಕಾರಣಗಳಿಂದಾಗಿ ಈ ಚಳುವಳಿಗೆ ಕಲ್ಲನ್ನ ಹಾಕುವ ಕೆಲಸವನ್ನ ಯಾರೂ ಮಾಡಬಾರದು. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಗಲ್ಲಿ ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಇರುವ 100 ಮಂದಿರಗಳನ್ನ, 1000 ದೇವಸ್ಥಾನಗಳನ್ನ ರಕ್ಷಿಸುವುದಕ್ಕಾಗಿ ಮೈಸೂರಿನಿಂದ ಆರಂಭವಾಗಿರುವ ಈ ಧರ್ಮ ರಕ್ಷಣೆಯ, ಸಮಾಜ ರಕ್ಷಣೆಯ,
ಕಾರ್ಯಕ್ಕೆ ನೀವೆಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಲ್ಲಬೇಕು. ಒಂದು ಮಹತ್ವವಾದ ಚಳುವಳಿ ಆರಂಭ ಈ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಆಗ್ತಾ ಇದೆ ಅನ್ನುವ ಹೆಮ್ಮೆಯೊಂದಿಗೆ ನಾವೆಲ್ಲರೂ ಮುಂದಿನ ಹೋರಾಟಕ್ಕೆ ಹೆಜ್ಜೆಯನ್ನು ಮುಂದಿಡೋಣ. ಭುಜಕ್ಕೆ ಭುಜವನ್ನು ಕೊಟ್ಟು ಅಗತ್ಯ ಬಿದ್ದರೆ ಬೊಮ್ಮಾಯಿಯವರ ಮನೆಗೆ ಲಗ್ಗೆಯನ್ನು ಇಟ್ಟು ಹಿಂದೂಗಳ ಹಕ್ಕನ್ನು ರಕ್ಷಿಸುವ, ಹಿಂದೂಗಳ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳುವ ಹಿಂದೂ ಸ್ವಾಭಿಮಾನದ ಚಳುವಳಿಗೆ ಶುಭಾರಂಭ ಇದು ಅಂತ ಭಾವಿಸೋಣ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.